ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ಪ್ರಥಮ ಪಿಯು ಸಿ ಹನ್ನೊಂದನೆಯ ಪದ್ಯಪಾಠವಾದಂತಹ ಮತ್ತೆ ಸೂರ್ಯ ಬರುತ್ತಾನೆ ಪದ್ಯವನ್ನು ರಚನೆ ಮಾಡಿರುವ ಕವಿಯ ಪರಿಚಯದೊಂದಿಗೆ ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಪದ್ಯವನ್ನು ಓದುವುದರ ಮೂಲಕ ಸಾರಾಂಶವನ್ನು ಹಾಗೂ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿಯನ್ನು ನಾವು ಈ ವಿಡಿಯೋ ಮುಖಾಂತರ ಪಡೆದುಕೊಳ್ಳೋಣ ಸವಾಲು ಸಾವಿರ ಎದುರಾಗಲು ಎದೆಗುಂದಬಾರದು ಅವುಗಳನ್ನು ಧೈರ್ಯವಾಗಿ ನಿಭಾಯಿಸುವ ಮನೋಭಾವನೆ ಬೆಳೆಸಿಕೊಳ್ಳಬೇಕು ವಾಸ್ತವಕ್ಕೆ ಮುಖ ಮಾಡಿ ನಿಲ್ಲಬೇಕು ಪಲಾಯನ ಹೇಡಿತನದ ಲಕ್ಷಣ ಸಾವಿನ್ಯ ಸಾವಿನ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬಲು ದೊಡ್ಡದು ಇಲ್ಲಿ ಪದ್ಯಕ್ಕೆ ಬೇಕಾದಂತಹ ಪೂರ್ವ ತಯಾರಿ ಅಂದರೆ ಇಂಟ್ರಡಕ್ಷನನ್ನು ನೋಡೋಣ ಸವಾಲುಗಳು ನಮ್ಮ ಜೀವನದಲ್ಲಿ ಸಾವಿರಾರು ಎದುರಾಗುತ್ತವೆ ಆಗ ನಾವು ಎದೆ ಗುಂದಬಾರದು ಅದು ಯಾವುದೇ ಕ್ಷೇತ್ರ ಆಗಿರಲಿ ಕಾರ್ಖಾನೆಗಳಲ್ಲಿ ದುಡಿಯುವಂತಹ ಮಾಲೀಕರಿರಲಿ ಕಾರ್ಮಿಕರಿರಲಿ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿ ವಿದ್ಯಾರ್ಥಿಯನಿಯ ವಿದ್ಯಾರ್ಥಿನಿಯರಿರಲಿ ಅಥವಾ ವ್ಯಾಪಾರಸ್ಥರಾಗಿರಲಿ ಹಾಗೆಯೇ ಯಾವುದೇ ವೃತ್ತಿಯನ್ನು ಮಾಡುತ್ತಿರುವವರೇ ಆಗಲಿ ಅವರಿಗೆ ತಮ್ಮ ಜೀವನದಲ್ಲಿ ಎದುರಾಗುವಂತಹ ಸವಾಲುಗಳನ್ನು ಸಮಸ್ಯೆಗಳನ್ನು ಕಂಡು ಎದೆಗುಂದಬಾರದು ಭಯ ಪಡಬಾರದು ಸೋತಿದ್ದೇನೆ ಎಂದು ಕೂರಬಾರದು ಅವುಗಳನ್ನು ಧೈರ್ಯವಾಗಿ ನಿಭಾಯಿಸುವಂತಹ ಧೈರ್ಯವಾಗಿ ಎದುರಿಸುವಂತಹ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಹಾಗೆಯೇ ವಾಸ್ತವಕ್ಕೆ ಮುಖ ಮಾಡಿ ನಿಲ್ಲಬೇಕು ವಾಸ್ತವ ಅಂದರೆ ನಿಜ ವಿಷಯ ಏನಿದೆ ಸತ್ಯವಾದಂತಹ ವಿಷಯ ವಿಷಯ ಏನಿದೆ ಅಂತಹ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡು ಆ ವಿಷಯಗಳಿಗೆ ನಾವು ಮುಖ ಮಾಡಿ ಧೈರ್ಯವಾಗಿ ನಿಲ್ಲಬೇಕು ಅವುಗಳನ್ನು ಎದುರಿಸುವಂತೆ ಧೈರ್ಯವನ್ನು ತಂದುಕೊಳ್ಳಬೇಕು ಎದುರಿಸುವಂತಹ ಧೈರ್ಯವನ್ನು ತಂದುಕೊಳ್ಳಬೇಕೇ ಹೊರತು ಪಲಾಯನ ಮಾಡುವಂತಹ ಅಂದರೆ ಓಡಿ ಹೋಗುವಂತಹ ಏಡಿತನದ ಲಕ್ಷಣವನ್ನು ಮಾಡಬಾರದು ಸಾವಿನ ಕಾಠಿಣ್ಯಕ್ಕಿಂತ ಬದುಕಿನ ಮಾಧುರ್ಯ ಬಲು ದೊಡ್ಡದು ನನಗೆ ಜೀವನದಲ್ಲಿ ಇಂತಹ ಕಷ್ಟಗಳು ಬಂತಲ್ಲ ಇಂತಹ ಸಮಸ್ಯೆಗಳು ಬಂತಲ್ಲ ಇವುಗಳನ್ನು ನನ್ನ ಕೈಯಲ್ಲಿ ಎದುರಿಸಲಾಗುವುದಿಲ್ಲ ಎಂಬುದಾಗಿ ಸಾವಿನತ್ತ ಮುಖ ಮಾಡುವುದಕ್ಕಿಂತ ಬರುವಂತಹ ಸಮಸ್ಯೆಗಳನ್ನು ಎದುರಿಸಿ ನಿಲ್ಲುವಂತಹದೇ ಬದುಕಿನ ಬಲು ಮಾಧುರ್ಯದ ಕ್ಷಣ ಬಲು ದೊಡ್ಡದಾದಂತಹ ಸವಾಲು ಅಂತಹ ಸವಾಲುಗಳನ್ನು ಎಲ್ಲರೂ ಕ ಕೂಡ ಸ್ವೀಕರಿಸಬೇಕು ಎಂಬುದೇ ಪದ್ಯದ ಪ್ರಮುಖ ಆಶಯ ಮೌಲ್ಯ ಹಾಗೂ ಪೂರ್ವ ತಯಾರಿ ಎಂದರೆ ತಪ್ಪಾಗಲಾರದು ಇಲ್ಲಿ ಪದ್ಯವನ್ನು ರಚನೆ ಮಾಡಿರುವಂತಹ ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಅವರ ಬಗ್ಗೆ ತಿಳಿದುಕೊಳ್ಳೋಣ ನಾವು ಚಿತ್ರ ಕವಿ ಪರಿಚಯವನ್ನು ನೋಡೋಣ ಇಲ್ಲಿ ಡಾಕ್ಟರ್ ಲೋಕೇಶ ಅಗಸನಕಟ್ಟೆ ಇವರ ಕಾಲ ಸಾವಿರದ ಒಂಬೈನೂರ ಐವತ್ತೆಂಟು ಲೋಕೇಶ ಅಗಸನಕಟ್ಟೆ ದಾವಣಗೆರೆ ಜಿಲ್ಲೆ ಅಗಸನಕಟ್ಟೆ ಗ್ರಾಮದವರು ಮೈಸೂರು ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪಡೆದ ಇವರು ಕನ್ನಡ ಕಾವ್ಯ ಸಮಾಜ ಸಂಸ್ಕೃತಿ ಮಹಾಪ್ರಬಂಧಕ್ಕೆ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ಪ್ರಸ್ತುತ ಚಿತ್ರದುರ್ಗದ ಕನ್ನಡ ಸ್ನಾತಕೋತ್ತರ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮತ್ತೆ ಸೂರ್ಯ ಬರುತ್ತಾನೆ ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಕವನ ಸಂಕಲನಗಳು ಇವರ ಪ್ರಮುಖ ಕವನ ಸಂಕಲನಗಳು ಗಮನಿಸಿ ಮನೆಯಂಗಳದ ಮರ ಪ್ರಮುಖ ಕವನ ಸಂಕ ಸಂಕಲನಗಳನ್ನು ಗಮನಿಸಿ ಅವುಗಳೆಂದರೆ ಮನೆಯಂಗಳದ ಮರ ಧರಣಿಯ ಧ್ಯಾನ ಸಂಕಲನಗಳು ಅಭಿಮುಖ ಒಳಗಿನ ಬೆಳಗು ವಿಮರ್ಶಾ ಕೃತಿಗಳು ಇವರ ಕೃತಿಗಳು ನೀರೊಳಗೆ ನೀರೊಳಗಿನ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಚಂದ ಪ್ರಶಸ್ತಿ ಕೂಡ ಬಂದಿದೆ ನಮ್ಮೆಲ್ಲರ ಬುದ್ಧ ಎಂಬ ನಾಟಕ ಹಲವಾರು ಪ್ರಯೋಗಗಳನ್ನು ಕೂಡ ಕಂಡಿದೆ ಇಲ್ಲಿ ಪ್ರಮುಖವಾಗಿ ಕವಿ ಪರಿಚಯದಲ್ಲಿ ಗಮನಿಸಿ ಇವರ ಪ್ರಮುಖ ಕವನ ಸಂಕಲನಗಳು ಎಂದರೆ ಮನೆಯಂಗಳದ ಮರ ಮತ್ತು ಧರಣಿಯ ಧ್ಯಾನ ಹಾಗೆಯೇ ಇವರ ಪ್ರಮುಖ ವಿಮರ್ಶಾ ಕೃತಿಗಳು ಎಂದರೆ ಅಭಿಮುಖ ಒಳಗಿನ ಬೆಳಗು ಇವರ ಕೃತಿಗಳು ಎಂದರೆ ನೀರೊಳಗಿನ ಕಿಚ್ಚು ಕೃತಿಗೆ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹಟ್ಟಿ ಎಂಬ ಭೂಮಿಯ ತುಣುಕು ಕಥಾ ಸಂಕಲನಕ್ಕೆ ಚೆಂದ ಪ್ರಶಸ್ತಿ ಕೂಡ ಬಂದಿದೆ ಇನ್ನು ಮನುಷ್ಯನ ಅತಿ ಆಸೆ ಬದುಕನ ಬದುಕನ ಮನುಷ್ಯನ ಅತಿ ಆಸೆ ಬದುಕನ ನರಕ ಸದೃಶವನ್ನಾಗಿ ಮಾಡುತ್ತದೆ ಎಂಬುದನ್ನು ಇಲ್ಲಿ ನಾವು ಅರಿತುಕೊಳ್ಳಬೇಕು ಮುಗ್ಧ ಜನರ ಬದುಕು ತುಳಿತಕ್ಕೆ ಸಿಕ್ಕಿದೆ ಧರ್ಮ ದೇವರು ಮತಾಚರಣೆ ಮತ ವೈಭವೀಕರಣಗಳಲ್ಲಿ ಅವರು ದಿಕ್ಕು ತಪ್ಪಿದ್ದಾರೆ ಹರಾಜಕತೆ ಅಸಹಾಯಕತೆ ದಾರಣತೆ ತುಂಬಿ ಹೋಗಿ ಎಲ್ಲರೂ ಹತಾಶರಾಗಿದ್ದಾರೆ ಭವಿಷ್ಯದ ದಿನ ದಿನಗಳಲ್ಲಿ ಕಾಲ ಬದಲಾಗುತ್ತಿದೆ ಎನ್ನುವ ಭರವಸೆ ಈ ಪದ್ಯದಲ್ಲಿ ನಾವು ನೋಡಬಹುದು ಗಮನಿಸಿ ನಾವು ಪ್ರಮುಖವಾಗಿ ಪದ್ಯದಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ವಿಷಯಗಳು ಒಳಗೊಂಡಿರುವಂತಹದ್ದು ಏನು ಅಂದರೆ ಮನುಷ್ಯ ಅತಿ ಆಸೆಯಿಂದ ಅತಿ ಆಸೆಗೆ ಒಳಗಾಗಿ ತನ್ನ ಬದುಕನ ನರಕವನ್ನಾಗಿಸಿಕೊಂಡು ಕೊಳ್ಳುತ್ತಿದ್ದಾನೆ ಅವನು ದೇವರು ಧರ್ಮ ಮತಾಚರಣೆ ವೈಭವೀಕರಣದಿಂದಾಗಿ ದಿಕ್ಕು ತಪ್ಪಿದ್ದಾನೆ ಅರಾಜಕತೆ ಅಸಹಾಯಕತೆ ದಾರುಣತೆಯಿಂದ ಮಾನವ ಹತಾಶನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಪದ್ಯದಲ್ಲಿ ನಾವು ತಿಳಿಯುತ್ತಿದ್ದೇವೆ ಆದರೆ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗಬಹುದು ಎನ್ನುವ ಭರವಸೆಯನ್ನು ನಾವೆಲ್ಲರೂ ಹೊಂದೋಣ ಎಂಬುದು ಕವಿಯ ಆಶೆಯಾಗಿದೆ ಇನ್ನು ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ ಚಿತಾಭಸ್ಮ ಅಂದರೆ ಬೂದಿ ಗೀಲಿಟ್ಟು ಅಂದರೆ ಕೂಗಿ ಹಾಯಿ ಅಂದರೆ ದಿಕ್ಸೂಚಿ ಜೀಗ್ ಜೀಕು ಗಾಣ ಅಂದರೆ ಶಬ್ದ ಮಾಡುತ್ತಾ ತಿರುಗುವ ಗಾಣ ಎಂದರ್ಥ ಸನ್ನಿಪಾತ ಅಂದರೆ ಮಂಕು ಕವಿದ ಸ್ಥಿತಿ ಕಾರ್ನಿಯ ಅಂದರೆ ಕಣ್ಣಿನ ಪಾಪೆ ನಖ ಅಂದರೆ ಉಗುರು ಗುಹ್ವರ ಅಂದರೆ ಗುಹೆ ವದನಿಕೆ ಅಂದರೆ ಬಂದಳಿಕೆ ಪರಾವಲಂಬಿ ಪದಗಳನ್ನು ಗಮನಿಸಿ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಪದಗಳ ಅರ್ಥ ನಿಮಗೆ ಕೇಳಬಹುದು ಚಿತಾಭಸ್ಮ ಅಂದರೆ ಬೂದಿ ಗೀಳಿಟ್ಟು ಅಂದರೆ ಕೂಗಿ ಹಾಯಿ ಅಂದರೆ ದಿಕ್ಸು ಚೀಜಿಕು ಕಾಣು ಅಂದರೆ ಶಬ್ದ ಮಾಡುತ್ತಾ ತಿರುಗುವ ಗಾಣ ಸನ್ನಿಪಾತ ಅಂದರೆ ಮಂಕು ಕವಿದ ಸ್ಥಿತಿ ಕಾರ್ನಿಯ ಅಂದರೆ ಕಣ್ಣಿನ ಪಾಪೆ ನಖ ಅಂದರೆ ಉಗುರು ಗುಹ್ರ ಗುಹ್ವರ ಅಂದರೆ ಗುಹೆ ಬದನಿಕೆ ಅಂದರೆ ಬಂದಳಿಕೆ ಪರಾವಲಂಬಿ ಎಂಬ ಅರ್ಥವನ್ನು ನೀಡುತ್ತದೆ ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅನಾಥ ಕಡಿದುಳಿದ ಕಾಂಡಗಳೇ ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ ನಳಿಗೆ ನಗುವಿನ ಗೀಳಿಟ್ಟ ಕಣಿವೆ ಕಾಡುಗಳ ಕಾಡೆ ಕಾಡುಗಳ ಹಾಡೆ ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಇಲ್ಲಿ ಮತ್ತೊಮ್ಮೆ ಪದ್ಯದ ಸಾಲುಗಳನ್ನು ಗಮನಿಸಿ ಸಸ್ಯ ಮಾಲೆಯ ಸಸ್ಯ ಶ್ಯಾಮಲೆಯ ಮಲೆಯ ಮಾಲೆಯ ಅನಾಥ ಕಡೆದುಳಿದ ಕಾಂಡಗಳೇ ಯಜ್ಞದಗ್ನಿಯಲ್ಲಿ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ ನಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಇಲ್ಲಿ ಮನುಷ್ಯ ಅತಿಯಾಸೆಯಿಂದ ತನ್ನ ಬದುಕನ್ನು ತಾನೇ ನರಕವಾಗಿಸಿಕೊಳ್ಳುತ್ತಿದ್ದಾನೆ ದೇವರು ಧರ್ಮ ಮತಾಚರಣೆ ವೈ ಮುಂತಾದ ವೈಭವೀಕರಣಗಳಿಂದಾಗಿ ಅವನು ದಿಕ್ಕು ತಪ್ಪುತ್ತಿದ್ದಾನೆ ಅವನಲ್ಲಿರ್ತಕ್ಕಂತಹ ಅರಾಜಕತೆ ಅಸಹಾಯಕತೆ ದಾರುಣತೆಯಿಂದಾಗಿ ಮಾನವ ಹತಾಶನಾಗುವುದು ಬೇಡ ಎಂಬುದು ಪದ್ಯದ ಸಾಲುಗಳು ಇಲ್ಲಿ ತಿಳಿಸುತ್ತಿದ್ದಾವೆ ಸಸ್ಯ ಶ್ಯಾಮಲೆಯಾದಂತಹ ಮಲೆನಾಡಿನ ಕಾಡುಗಳ ಶ್ರೀಗಂಧದ ಮರಗಳನ್ನು ಇಲ್ಲಿ ಸಸ್ಯ ಶ್ಯಾಮಲೆ ಅಂದರೆ ಮಲೆನಾಡಿನ ಕಾಡುಗಳು ಮಲೆ ಅಂದರೆ ಬೆಟ್ಟ ಮಾಲೆಯ ಅಂದರೆ ಒಂದು ಕಾಡುಗಳ ಒಂದು ಸ್ಥಳ ಅನಾಥ ಕಡಿದುಳಿದ ಕಾಂಡಗಳೇ ಅಂದರೆ ಮರಗಳನ್ನು ಕಡಿದು ಉಳಿದಂತಹ ಕಾಂಡಗಳೇ ಕಾಡನ್ನು ನಾಶ ಮಾಡುವಂತಹ ಸ್ಥಿತಿಯನ್ನು ಇಲ್ಲಿ ತಿಳಿಸಲಾಗಿದೆ ಅನಾಥ ಕಡಿದುಳಿದ ಕಾಂಡಗಳೇ ಚಿತಾ ಚಿತಾಭಸ್ಮವಾದ ಶ್ರೀಗಂಧ ತರುಗಳೇ ಯಜ್ಞಗಳನ್ನು ಮಾಡುವಂತಹ ಮಾ ಧರ್ಮಗಳ ಆಚರಣೆಯಲ್ಲಿ ಧರ್ಮಗಳ ಆಚರಣೆಯಲ್ಲಿ ಮರಗಳನ್ನು ಕಡಿದು ಯಜ್ಞಯಾಗಾದೆಗಳನ್ನು ಆಚರಿಸುತ್ತಿದ್ದಾರೆ ಶ್ರೀಗಂಧವಾದ ಮರಗಳನ್ನು ಕಡಿದು ಅಂತಹ ತರುಗಳೇ ನಾಳಿಗೆ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ ಇಲ್ಲಿ ನಳಿಗೆ ನಗುವಿಗೆ ಗಿಳಿಟ್ಟ ಕಣಿವೆ ಕಾಡುಗಳ ಹಾಡೆ ಇಲ್ಲಿ ಕಳ್ಳ ಸಾಗಾಣೆದಾರರ ಬಂದೂಕಿನ ನಳಿಗೆಗೆ ಅರಣ್ಯದ ಜೀವಿಗಳು ನರಳುತ್ತಿವೆ ಅವುಗಳ ನರಳಿಕೆ ಕಣಿವೆಯಲ್ಲಿ ಪ್ರತಿಧ್ವನಿಗೊಳ್ಳುತ್ತಿದೆ ಇಲ್ಲಿ ಕಳ್ಳ ಸಾಗಾಣಿಕೆದಾರರ ಬದುಕಿನ ಬಂದೂಕಿನ ನಳಿಗೆಗೆ ಬಂದೂಕಿನ ನಳಿಗೆಗೆ ಅರಣ್ಯದ ಜೀವಿಗಳು ಕೂಡ ನಾಶವಾಗುತ್ತಿವೆ ಅವುಗಳು ಆ ಶಬ್ದಕ್ಕೆ ಬಂದೂಕಿನ ಶಬ್ದಕ್ಕೆ ನರಳಾಡುತ್ತಿವೆ ಅವುಗಳ ನರಳಿಕೆ ಕಣಿವೆಯಲ್ಲಿ ಕಣಿವೆ ಅಂದರೆ ಕಾಡಿನ ಕಣಿವೆಯಲ್ಲಿ ಮಲೆಯಲ್ಲಿ ಪ್ರತಿನಿತ್ಯ ಪ್ರತಿಧ್ವನಿಗೊಳ್ಳುತ್ತಿವೆ ಈ ಕಾಡಿಗೆ ಗಂಧದ ಮರಗಳಿಗೆ ಕವಿಯು ಕವಿಯು ಚಿಂತಿಸದಿರಿ ಈ ಕಾಡಿನ ಮರಗಳಿಗೆ ಗಂಧದ ಮರಗಳಿಗೆ ಕವಿಯು ಹೀಗೆ ಹೇಳುತ್ತಿದ್ದಾನೆ ಚಿಂತಿಸದಿರಿ ನಿಮ್ಮ ಬಾಳಿನಲ್ಲಿಯೂ ಮತ್ತೆ ಬೆಳಕು ಬಂದೇ ಬರುತ್ತದೆ ಎಂದು ಹೇಳುತ್ತಾರೆ ಸಾಲುಗಳ ಅರ್ಥವನ್ನು ಗಮನಿಸಿ ಸಸ್ಯ ಶ್ಯಾಮಲೆಯಾದಂತಹ ಮಲೆನಾಡಿನ ಕಾಡುಗಳೇ ಮಲೆಯ ಮಾಲೆಯ ಕಾಡುಗಳೇ ಹಾಗೂ ಸಸ್ಯ ಶಾಮಲೆಯ ಕಾಡು ಕಾಡುಗಳೇ ಅನಾಥ ಕಡಿದುಳಿದ ಕಾಂಡಗಳೇ ಹಲವಾರು ಮರಗಳಿಂದ ಕಡಿದು ಉಳಿದಂತಹ ಕಾಂಡಗಳೇ ಮರಗಳನ್ನು ಕಡಿದು ಅವುಗಳ ಕಾಂಡ ಮಾತ್ರ ಕಾಡಿನಲ್ಲಿ ಉಳಿದುಕೊಂಡಿದೆ ಅಂತಹ ಕಾಂಡಗಳೇ ಯಜ್ಞದಗ್ನಿಯಲ್ಲಿ ಯಜ್ಞಗಳ ಯಜ್ಞ ಹೋಮಗಳನ್ನು ಧರ್ಮದ ಆಚರಣೆಯಲ್ಲಿ ಆಚರಿಸುವಂತಹ ಯಜ್ಞದ ಅಗ್ನಿಯಲ್ಲಿ ಯಜ್ಞಗಳನ್ನು ಆಚರಣೆ ಮಾಡುವಂತಹ ಅಗ್ನಿಯಲ್ಲಿ ಚಿತಾಭಸ್ಮವಾದಂತಹ ಬೂದಿಯಾದಂತಹ ಚಿತಾಭಸ್ಮ ಅಂದರೆ ಬೂದಿಯಾದಂತಹ ಶ್ರೀಗಂಧದ ತರುಗಳೇ ಶ್ರೀಗಂಧದ ಎಳೆಯಾದಂತಹ ಮರಗಳೇ ನಲಿಗೆ ನಗುವಿನ ನಗುವಿಗೆ ಗೀಳಿಟ್ಟ ಕಣಿವೆ ಕಾಡುಗಳ ಹಾಡೆ ಅಂದರೆ ಬೇಟೆಗಾರರ ಅಥವಾ ಕಾಡಿನಲ್ಲಿ ಓಡಾಡುವಂತಹ ಕಾಡನ್ನು ನಾಶ ಮಾಡುವಂತಹ ಕಳ್ಳ ಸಾಗಣೆ ಮಾಡುವಂತಹವರ ಬಂದೂಕಿನ ಸದ್ದಿಗೆ ಕಾಡಿನಲ್ಲಿ ಇರುವಂತಹ ಎಲ್ಲ ಪ್ರಾಣಿಗಳು ಗೀಳಿಟ್ಟು ಅಂದರೆ ಕೂಗುತ್ತಾ ಅವು ಕಾಡಿನಿಂದ ಆಚೆ ಹೋಗುತ್ತಿವೆ ನಾಶ ಹೊಂದುತ್ತಿವೆ ಅವುಗಳಿಗೆ ಸಮಾಧಾನವನ್ನು ಹೇಳುತ್ತಾ ಕಣಿವೆ ಹಾಡುಗಳ ಕಣಿವೆ ಕಾಡುಗಳ ಹಾಡೆ ಅಂತಹ ಕಣಿವೆಗಳಲ್ಲಿ ಹಾಡನ್ನು ಹಾಡ್ತಿರ್ತಕ್ಕಂಥ ಪಕ್ಷಿ ಮೃಗಗಳೇ ನಿಮಗೆ ಇನ್ನೂ ಚಿಂತೆ ಬೇಡ ಏಕೆಂದರೆ ಮತ್ತೆ ಸೂರ್ಯ ಬರುತ್ತಾನೆ ಮತ್ತೆ ಬದಲಾವಣೆಯ ಬೆಳಕು ನಿಮ್ಮ ಬಾಲಿನಲ್ಲಿ ಬರುತ್ತದೆ ಚಿಂತಿಸಬೇಡಿ ಮತ್ತೆ ಅಂತಹ ಬೆಳಕಿಗಾಗಿ ಅಂತಹ ಬೆಳಕಿಗಾಗಿ ನಾವೆಲ್ಲರೂ ನಿರೀಕ್ಷೆ ಮಾಡೋಣ ಎಂಬುದಾಗಿ ಇಲ್ಲಿ ಕವಿ ಸೊಗಸಾಗಿ ಸಾಲುಗಳಲ್ಲಿ ಬರೆದಿದ್ದಾರೆ ಮುಂದುವರಿಯುತ್ತಾ ಇಲ್ಲಿ ನಾವು ಸಾಲುಗಳಲ್ಲಿ ಗಮನಿಸಬಹುದು ಕವಿಯ ಕಾಳಜಿ ಕಾಳಜಿ ಸಸ್ಯ ಶ್ಯಾಮಲಿಯಾದಂತಹ ಮಳೆನಾಡಿನ ಕಾಡಿನ ಬಗ್ಗೆ ಹಾಗೆಯೇ ಅಲ್ಲಿ ಅನಾಥವಾಗಿ ಕಾಂಡಗಳಾಗಿ ಉಳಿಯುತ್ತಿರುವ ಕಾಡಿನ ಸಂಪತ್ತಿನ ಬಗ್ಗೆ ಕಾಡಿನಲ್ಲಿರ್ತಕ್ಕಂತಹ ಗಿಡ ಮರಗಳ ಬಗ್ಗೆ ಕಾಳಜಿ ಹಾಗೆಯೇ ಕಾಡಿನಲ್ಲಿ ವಾಸ ಮಾಡುವಂತಹ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಾಳಜಿಯನ್ನು ನಾವು ಸಾಲುಗಳಲ್ಲಿ ಗಮನಿಸಬಹುದು ಮುಂದುವರಿಯುತ್ತ ಪದ್ಯದ ಸಾಲುಗಳು ಹೀಗಿವೆ ವಿಶಾಲ ಸಾಗರದ ಕರಿ ನೀರೆ ಅಮಾಯಕರನ್ನಾಗಿಸಿದ ಸರಳೆ ದಿಕ್ಕು ತಪ್ಪಿದ ಹಡಗು ಹಾಯಿಯೇ ಜೀಕು ಗಾಣದ ನೊಗಕೆ ಹೆಗಲು ಕೊಟ್ಟ ಎತ್ತೆ ಯಾಕಿನ್ನೋ ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಮತ್ತೆ ಗಮನಿಸಿ ಸಾಲುಗಳನ್ನು ವಿಶಾಲ ಸಾಗರದ ಕರಿ ನೀರೆ ಅಮಾಯಕರನ್ನಾವರಿಸಿದ ಸರಳೆ ದಿಕ್ಕು ತಪ್ಪಿದ ಹಡಗು ಹಾಯಿಯೇ ಜೀಕು ಕಾಣದ ನೊಗಕ್ಕೆ ಹೆಗಲು ಕೊಟ್ಟ ಹೆತ್ತೆ ಯಾಕೆನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಗಮನಿಸಿ ಸಾಲುಗಳನ್ನು ವಿಶಾಲ ಸಾಗರದ ಕರಿ ನೆರಳೆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಶ್ರಮಿಸಿದ ಲಕ್ಷಾಂತರ ಯೋಧರು ಬ್ರಿಟಿಷರ ಸೆರೆಯಾಳಾಗಿ ಅಂಡಮಾನಿನ ಜೈಲುಗಳಲ್ಲಿ ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದರು ಅಲ್ಲಿ ಅನುಭವಿಸಿದ ಹಿಂಸೆಯನ್ನು ಅಮಾಯಕರಾಗಿ ಅನೇಕ ವರ್ಷಗಳ ಕಾಲ ದಿಕ್ಕು ತೋಚದೆ ದಿಕ್ಕು ತಪ್ಪಿದ ಸರಳೆ ಸರಳುಗಳಲ್ಲಿ ಕತ್ತಲಿನಲ್ಲಿ ಅಂಡಮಾನ್ ಜೈಲಿನಲ್ಲಿ ವಾಸ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ಅನುಭವಿಸಿದ ಹಿಂಸೆಯನ್ನು ಇಲ್ಲಿ ನೆನಪು ಮಾಡಿಕೊಳ್ಳಲಾಗಿದೆ ಅಮಾಯಕರನ್ನಾಗಿಸಿದ ಸರಳೆ ದಿಕ್ಕು ತಪ್ಪಿದ ಹಡಗು ಹಾಯಿಯೇ ಅಂದರೆ ಸಮುದ್ರದಲ್ಲಿ ದಾರಿ ಕಾಡದೆ ದಿಕ್ಕು ತಪ್ಪಿದ ಹಡಗಿನ ಹಾಯಿಯೇ ದಾರಿಯೇ ಕಾಣಿಸಿದಂತಾದಂತಹ ದೋಣಿಯೇ ಜೀಕು ಕಾಣದ ನೊಗಕ್ಕೆ ಎಗಲು ಕೊಟ್ಟ ಹೆತ್ತೆ ಎಣ್ಣೆಯ ಗಾಣದ ನೊಗಕ್ಕೆ ಎಗಲು ಕೊಟ್ಟು ದಿನಕ್ಕೆ ಮೂವತ್ತು ಪೈಂಡ್ ಪೌಂಡ್ ಎಣ್ಣೆ ತೆಗೆದರು ತೆಗೆದರು ಊಟ ಇಲ್ಲಿ ಎಣ್ಣೆಯ ಗಾಣದ ನೊಗಕ್ಕೆ ದಿಕ್ಕು ಜೀಕು ಕಾಣದ ನೊಗಕ್ಕೆ ಎಗಲು ಕೊಟ್ಟ ಎತ್ತೆ ಯಾಕೆನ್ನು ಚಿಂತೆ ಮಾಡುತ್ತಿದ್ದೀಯಾ ನಿನ್ನ ಊಟಕ್ಕಾಗಿ ಎಣ್ಣೆಯ ಗಾಣದ ನೊಗಕ್ಕೆ ಎಗಲನ್ನು ಕೊಟ್ಟು ದಿನಕ್ಕೆ ಮೂವತ್ತು ಪೌಂಡ್ ಎಣ್ಣೆ ತೆಗೆದರೆ ಮಾತ್ರ ನಿನಗೆ ಉಂಟು ಊಟ ಅಂದಿನ ಶ್ರಮ ವ್ಯರ್ಥವಾಯಿತೆಂದು ಇಂದು ಕೆಲವರಿಗಂತೂ ಅನಿಸಿದೆ ಅಂದರೆ ಅಂದಿನ ಸ್ವಾತಂತ್ರ್ಯ ಹೋರಾಟಗಾರರು ಪಟ್ಟಂತಹ ಶ್ರಮ ಇಂದು ಕೆಲವರಿಗೆ ಕೆಲವರಿಗೆ ಅದು ವ್ಯರ್ಥವಾಗಿ ಕಾಣಿಸುತ್ತಿದೆ ದೇಶದ ಆಡಳಿತ ದಿಕ್ಕು ತಪ್ಪುತ್ತಿದೆ ಇಲ್ಲಿ ಆಡಳಿತ ದಿಕ್ಕೆ ತಪ್ಪಿದ ದೋಣಿಯಂತಾಗಿದೆ ಸ್ವಾರ್ಥ ದ್ವೇಷ ಭ್ರಷ್ಟಾಚಾರ ಲಂಚಗುಳಿತನಗಳಿಂದ ತುಂಬಿ ಹೋಗಿದೆ ಅಧಿಕಾರಿ ವರ್ಗ ಆಡಳಿತ ವರ್ಗಗಳನ್ನು ಕಂಡು ರೋಸಿ ಹೋದ ದೇಶ ಭಕ್ತರಿಗೆ ಚಿಂತಿಸದಿರಿ ನಿಮ್ಮ ಶ್ರಮ ವ್ಯರ್ಥವಾಗಿಲ್ಲ ದೇಶವನ್ನು ಮುನ್ನಡೆಸಲು ಉತ್ತಮ ವ್ಯಕ್ತಿಗಳು ಬಂದೇ ಬರುತ್ತಾರೆ ಎಂಬ ಭರವಸೆಯನ್ನು ಇಲ್ಲಿ ಕವಿ ತಮ್ಮ ಸಾಲುಗಳಲ್ಲಿ ಬಿಂಬಿಸಿದ್ದಾರೆ ಇಲ್ಲಿ ಗಮನಿಸಿ ವಿಶಾಲ ಸಾಗರದ ಕರಿ ನೀರೆ ಅಮಾಯಕರನ್ನಾಗಿಸಿದ ಸರಳೆ ವಿಶಾಲ ಸಾಗರದ ಕರಿ ನೀರೆ ಹಾಗೆಯೇ ಅಮಾಯಕರಾಗಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟಗಾರರ ಶ್ರಮ ವ್ಯರ್ಥವಾಯಿತೆ ವ್ಯರ್ಥವಾಯಿತೆ ಎಂಬಂತಹ ಕೂಗು ಇಲ್ಲಿ ಇಲ್ಲಿ ದಿಕ್ಕು ತಪ್ಪಿದ ಸಮುದ್ರದೊಳಗಿನ ಅಡಗಿನಂತೆ ಜೀಕು ಕಾಣದ ನೊಗಕ್ಕೆ ಹೆಗಲು ಕೊಟ್ಟ ಹೆತ್ತೆ ಹಾಗೆಯೇ ಯಾಕಿನ್ನ ಯಾಕಿನ್ನು ಚಿಂತೆ ಮಾಡುತ್ತಿದ್ದೀರಾ ಮತ್ತೆ ಸೂರ್ಯ ಬರುತ್ತಾನೆ ಮತ್ತೆ ಭರವಸೆಯ ಬೆಳಕು ಬರಲಿದೆ ಎಂಬುದಾಗಿ ಇಲ್ಲಿ ಕವಿ ತಮ್ಮ ಸಾಲುಗಳಲ್ಲಿ ತಿಳಿಸುತ್ತಾರೆ ಮುಂದುವರಿಯುತ್ತ ಸಾಲುಗಳು ಲಾಟಿ ಬೂಟುಗಳಿಗೆ ತತ್ತರಿಸಿದ ಜನವೇ ಗಂಟೆ ಜಾಗಟಿಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ ಅಣು ಬಾಂಪುಗಳಿಗೆ ಬಂಜೆಗೊಂಡ ನೆಲವೇ ಬಿಡಿ ಇನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಜನರ ಮುಗ್ಧತೆಯನ್ನು ತಮ್ಮ ಮೋಟ್ ತಮ್ಮ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿಕೊಂಡಂತಹ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಂತಹ ರಾಜಕಾರಣಿಗಳು ನಾನಾ ವಿಧವಾದ ಅಮಿಷಗಳನ್ನು ತೋರಿಸುತ್ತಾ ಜಾತಿ ರಾಜಕಾರಣದಲ್ಲಿ ತೊಡಗಿರುತ್ತಾರೆ ನಾವಿಲ್ಲಿ ನೋಡಬಹುದು ಇಲ್ಲಿ ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನರೇ ಗಂಟೆ ಜಾಗಟೆಗಳ ಸದ್ದಿಲ್ಲದೆ ಕರಗಿದ ಸನ್ನಿಪಾತ ಸಮೂಹವೇ ಅಣುಬಾಂಬುಗಳ ಬಂಜೆಗೊಂಡ ನೆಲವೇ ಬಿಡಿ ಇನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಜನರು ದೇವರು ಧರ್ಮ ಮತಾಚರಣೆ ಮತಾಂಧತೆ ಮುಂತಾದವ ಮೊದಲಾದ ಅಂಧವಿಶ್ವಾಸಗಳನ್ನು ಮೂಡಿಸಿಕೊಂಡು ಲಾಠಿ ಬೂಟುಗಳಿಗೆ ತತ್ತರಿಸಿದ ಜನವೇ ಗಂಟೆ ಜಾಗಟೆಗಳ ಸದ್ದಿಲ್ಲದೆ ಕರಗಿದ ಸನ್ನಿಪಾತ ಸಮೂಹವೇ ಹಣು ಬಾಂಬುಗಳಿಗೆ ಬಂಜೆಗೊಂಡ ನೆಲವೇ ಬಿಡಿ ಇನ್ನು ಚಿಂತೆ ಖಂಡಿಸುತ್ತಾ ಗಂಟೆ ಜಾಗಟೆಗಳ ಸದ್ದಿನಲ್ಲಿ ಕರಿಹೋ ಕರಗಿ ಹೋಗಿರುವ ಜನರೇ ವರ ಬನ್ನಿ ನಿಮ್ಮ ಬಾಳಲ್ಲೂ ಸೂರ್ಯ ಬರುತ್ತಾನೆ ಎಂಬುದಾಗಿ ಇಲ್ಲಿ ಕವಿ ಸಾಲುಗಳಲ್ಲಿ ಬರೆದಿದ್ದಾರೆ ಮುಂದುವರಿಯುತ್ತ ಸಸ್ಯ ಶ್ಯಾಮಲೆಯ ಕತ್ತು ಇಸುಕಿ ಬೆಳೆದ ಪಾರ್ಥೇನಿಯಂ ಕುಲವೆ ಹಾರ್ನಿಯ ಬಂದ ನಖಗಳೇ ಕರುಳ ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಹುಳುವೆ ಹೃದಯ ಗಹ್ವರದಲ್ಲಿ ಎಚ್ಚರೆಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಜನರ ಮುಗ್ಧತೆಯನ್ನು ತಮ್ಮ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡಂತಹ ರಾಜಕೀಯ ಕ ರಾಜಕಾರಣಿಗಳು ನಾನಾ ರೀತಿಯ ಅಮಿಷಗಳನ್ನು ಒಡ್ಡಿ ಅವುಗಳ ಓಟ ಅವರುಗಳ ಓಟನ್ನು ತೆಗೆದುಕೊಳ್ಳುತ್ತಾ ಜಾತಿ ರಾಜಕಾರಣದಲ್ಲಿ ತೊಡಗಿಕೊಳ್ಳುತ್ತಾರೆ ಭೂಮಂಡಲದಲ್ಲಿರ್ತಕ್ಕಂತಹ ಸಸ್ಯ ಸಂಪತ್ತಿಗೆ ಪಾರ್ಥೇನಿಯಂ ಅಂತೆ ವಿಷಕಾರಿಯಾಗಿ ನಾಡಿನ ಭವಿಷ್ಯವನ್ನೇ ಅಂಧಕಾರದ ಕೂಪಕ್ಕೆ ತಳ್ಳುತ್ತಿದ್ದಾರೆ ಅಂತಹವರ ಕೊನೆಗಾಲ ಮುಂದೆ ಬರಲಿದೆ ಎಂಬುದಾಗಿದೆ ಸಾಲುಗಳ ಅರ್ಥ ಮತ್ತೆ ಅವರ ಉಳಿವು ಕಷ್ಟವಾಗಬಹುದು ಸಸ್ಯ ಸಾಮಲೆಯ ಕತ್ತು ಹಿಸಿಕಿ ಬೆಳೆದಂತಹ ಪಾರ್ಥೇನಿಯಂ ಗಿಡಗಳಿಗೆ ಹೋಲಿಸುತ್ತಾ ಕಾರ್ನಿಯ ಕಬಳಿಸಿ ಬಂದ ನಖಗಳೇ ಹಾಗೆಯೇ ಕರುಳ ಬಳ್ಳಿಯ ಕರುಳ ಬಳ್ಳಿಯ ಬಳ್ಳಿಗೆ ತಡಿರಿದಂತಹ ಕ್ಯಾನ್ಸರ್ ಉಳುವೆ ಕರುಳ ಬಳ್ಳಿಗೆ ಕ್ಯಾನ್ಸರ್ನಂತೆ ಇವರು ಹಬ್ಬುತ್ತಿದ್ದಾರೆ ಹೃದಯ ಗಹವರದಲ್ಲಿ ಎಚ್ಚರೆಚ್ಚರ ಗಮನಿಸಿ ಎಚ್ಚರ ನಿಮ್ಮ ಕೊನೆ ಮುಂದೆ ಬರಬಹುದು ಆಗ ಮತ್ತೆ ಸೂರ್ಯ ಬಂದೇ ಬರುತ್ತಾನೆ ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ ಹಾಡು ಕಣಿವೆ ಬೆಟ್ಟಗಳು ಮಾರ್ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಪುಟ್ಟ ದಿಟ್ಟ ಹಕ್ಕಿಗಳೇ ಇಲ್ಲಿ ಗಮನಿಸಿ ಇಂದು ನಮ್ಮ ದೇಶಾದ್ಯಂತ ಎಲ್ಲೆಡೆ ಎಲೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರೂ ಕೂಡ ಶೋಷಣೆಗೆ ಒಳಗಾ ಒಳಗಾಗುತ್ತಲೇ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಎಳೆಯ ಕಂದಮ್ಮಗಳನ್ನು ಉದ್ಯೋಗ ಮಹಿಳೆಯರನ್ನು ಮನೆಯಲ್ಲಿರುವ ಒಂಟಿ ಮಹಿಳೆಯರನ್ನು ಹೀಗೆ ಎಲ್ಲರನ್ನೂ ಕಾಡಿಸುತ್ತಿರುವಂತಹ ಕಾಡಿಸುತ್ತಿರುವಂತಹ ಬಲಿ ಕೊಡುತ್ತಿರುವಂತಹ ಕ್ರೌರ್ಯತನಕ್ಕೆ ಧಿಕ್ಕಾರವಿರಲಿ ಇಂತಹ ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಕವಿಯು ಖಂಡಿಸುತ್ತಾರೆ ಕಬಳಿಸ ಬಂದ ನಕಗಳೇ ಕರಳು ಬಳ್ಳಿಗೆ ತೊಡರಿದ ಕ್ಯಾನ್ಸರ್ ಮಾತುಗಳಲ್ಲಿ ಹೇಳುತ್ತಾ ಅವರು ಮುಂದೆ ಒಂದು ದಿನ ಸೂರ್ಯ ಬಂದೇ ಬರುತ್ತಾನೆ ಎಂದು ಹೇಳುತ್ತಾರೆ ಕೋಟಿ ಕಂಠದಲ್ಲಿ ಹಾಡು ಕಾಡು ಕಣಿವೆ ಬೆಟ್ಟಗಳ ಮಾರ್ಗ ದನಿಸಲಿ ಮತ್ತೆ ಸೂರ್ಯ ಬರುತ್ತಾನೆ ಪುಟ್ಟ ದಿಟ್ಟ ಹಕ್ಕಿಗಳೇ ಎಲ್ಲ ಒಂದು ಜನಾಂಗಕ್ಕೂ ಇಲ್ಲಿ ಮತ್ತೆ ಆಶಾ ಕಿರಣವಾಗಿ ಇಲ್ಲಿ ಕವಿ ಪದ್ಯದ ಸಾಲುಗಳನ್ನು ಬರೆದಿದ್ದಾರೆ ಬದನಿಕೆಯು ಇರಲಿ ತನ್ನಂತ ತನ್ನಂತೆ ಅಂತಹ ಅಂತಹ ಬದನಿಕೆಯು ಅಂದರೆ ಬದಲಾವಣೆಯು ಇರಲಿ ತನ್ನಂತೆ ಅಂತಹ ಬದಲಾವಣೆಯು ಬರಲಿ ಎಂಬುದಾಗಿ ಕವಿ ಇಲ್ಲಿ ಆಶಿಸುತ್ತಾರೆ ಇದಾಗಿದೆ ಪ್ರಥಮ ಪಿಯುಸಿ ಅನ್ನಂದನೆಯ ಪದ್ಯಪಾಠವಾದಂತಹ ಮತ್ತೆ ಸೂರ್ಯ ಬರುತ್ತಾನೆ ಡಾಕ್ಟರ್ ಲೋಕೇಶ ಅಗಸನಕಟ್ಟೆಯವರು ರಚನೆ ಮಾಡಿರುವಂತಹ ಪದ್ಯಪಾಠದ ಸಾರಾಂಶ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು